ಹಿಡ್ಕೋಬೇಕು, ಮುಳ್ಳು ಇದು ಹೊಡೆಯುತ್ತೆ. ಸೊ ಮೀನು ಬಲೆ, ಮೀನು ಹೀಗೆ ಇಟ್ಕೋಬೇಕು, ಬಾಯಿ ಹತ್ರ ಫುಲ್ ಇಲ್ಲಿ ಕಿವಿರ ಹತ್ರ ಎಲ್ಲ ಬಲೆಯನ್ನು ನೀಟಾಗಿ ರಿಮೂವ್ ಮಾಡಿ, ನಂತರ ಕವಟೆ ಒಳಗಡೆ ಕೈ ಹಾಕಿ ಈ ಥರ ಮೀನನ್ನು ರಿಮೂವ್ ಮಾಡಬೇಕು, ಈಸಿಯಾಗಿ ಬರುತ್ತೆ. ಫೈನಲಿ ಎರಡು ಮೀನು ಹಿಡಿದಿದ್ದಾರೆ ಪ್ರಶಾಂತ್ ಅವರು. ಇವತ್ತು ಫುಲ್ ಬಾಡೋಟ, ಇವತ್ತು ಫುಲ್ ಫಿಶ್ ಬ್ರೆ. ನನ್ನ ಹೆಂಡತಿ ಬಸ್ಸಿ ಫೈನಲಿ ಫೈನಲಿ ಪ್ರಶಾಂತ್ ಅವರು ಈ ಥರ ಎಲ್ಲ ಬಿಡಿಸಿ ಹಿಡಿದಿದ್ದಾರೆ. ಓ ಪ್ರಶಾಂತ್ಗೆ ಇವತ್ತು ತಿಂದದ್ಕೇನೆ ಇನ್ನೊಂದು ಅನ್ಬೇಕು. ಇವತ್ತು ಒನ್ ಮೋರ್ ಕಾಳಿದಾಸ ಮೂವಿಲಿ ಸಿಕ್ತಾ ಹಾಗೆ ಮೀನೊಳಗೆ ಆ ಉಂಗುರ ಸಿಗುತ್ತಲ್ಲ, ಹಾಗೇನಾದ್ರೂ ನನ್ನ ಸ್ಪೀಕರ್ ನನ್ನ ಮೈಕ್ ಏನಾದ್ರು ಸಿಕ್ಕಿದ್ರೆ ಅದು ನಮ್ಮ ಭರತ್ BGM ಅವ್ರ ಬಲೆಗೆ ಬೀಳ್ಬೇಕು. ಆ ಮೀನು ಕುಯ್ದ ತಕ್ಷಣ ಮೈಕ್ ಸಿಗ್ಬೇಕು, ಆ ಮೈಕ್ ಸಿಕ್ಕ ತಕ್ಷಣ ನೀನ್ ನನ್ ಕಾಲ್ ಮಾಡ್ಬೇಕು. ಹುಡುಕುದ್ವಿ ಬಂದು, ಬಿಸಿಲು ತಡಿಯಕ್ ಆಗ್ತಿಲ್ಲ, ಬಂದ್ ಮತ್ತೆ ಹುಡುಕುದ್ವಿ, ಮೈಕ್ ಸಿಕ್ಕಿಲ್ಲ, ಬೇಜಾರಾಯ್ತು, ಹೋಗ್ತಾ ಇದೀವಿ, ಏನೂ ಮಾಡಕ್ ಆಗಲ್ಲ, ಹೊಸ ಮೈಕ್ ತಗೊಳ್ಳೋದು ಕಷ್ಟ. ನಮ್ಮ ಭರತ್ ಅವರು ಹುಟ್ಟು ಹುಡುಕ್ತಾ ಇದಾರೆ, ಅದೇ ನಮ್ಮ ಒಂದು ಭರತ್ ಅವ್ರದ್ದು ತೆಪ್ಪ ಹುಟ್ಟು ಅದರೊಳಗಿದೆ, ಬಟ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದೆ, ಅಲ್ಲಿವರೆಗೂ ಹೋಗೋಕೆ ಈ ತೆಪ್ಪಗಳನ್ನ ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಹುಟ್ಟು ಹುಡುಕ್ತಾ ಇದಾರೆ, ಹುಟ್ಟು ಸಿಕ್ಕಿಲ್ಲ ಅನ್ಸುತ್ತೆ, ಕೈಲಿ ನೋಡ್ಕೊಂಡು ಹೋಗ್ತೀವಿ ಅಲ್ಲಿ ಗಂಟ ಹುಟ್ಟು ಸಿಕ್ಕಿಲ್ಲ ಅಂದರೆ. ನೋಡಗುರು ಹುಟ್ಟು ಸಿಗ್ದೇನೆ, ಭರತ್ ಅವರು ಕೈಲಿ ಹೊಡಿದಿದ್ದಾರೆ, ಆರ್ಲ ಹತ್ರ ಹೋಗ್ಬೇಕು. ನಾನು ಹೊಡಿತೀನಿ ಮತ್ತೆ ನಾ ಕಡೆ ಹೊಡಿ, ನಾ ಕಡೆ ಹೊಡಿತೀನಿ. ಬಂದ್ವಿ 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 ಬಂದ್ವಿ, ತೆಪ್ಪ ಸಿಕ್ತು. ಹಬ್ಬ ಇವತ್ತು ಊರಲ್ಲಿ, ಸೊ ಮೀನೆಲ್ಲ ಹಿಡಿಯೋಸಿನಿಲ್ಲ, ಆದರೆ ತೋರಿಸ್ತೀವಿ. ಅಲ್ಲಿ ಬೆಂಡ್ ಕುಣಿತಿದೆ ನೋಡಮ್ಮ, ಅಲ್ಲಿ ಬೆಂಡ್ ಕುಣಿತಿದೆ, ಅಲ್ಲಿ ಮೀನು ಇರ್ಬೋದಾ ಅಂತ ಚೆಕ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಇರಲ್ವಾ? ಬನ್ನಿ ನೋಡೋಣ, ಮೇ ಬಿ ಕುಣಿತಾ ಇದೆ ಬೆಂಡ್, ನೋಡೋಣ. ನೋಡ್ರಿ ಹೆಂಗೆ ಟ್ರೈನ್ ಬಿಟ್ಟಂಗೆ ಬಿಟ್ಟವ್ರೆ ಬಲೆ, ನನಗೂ ಅರ್ಲ ಹೊಡಿಗೆ ಬರುತ್ತೆ, ಬಲೆ ಬಿಡಕ್ಕೆ ಬರುತ್ತೆ, ಎಲ್ಲ ಕಲಿಸ್ಕೊಟ್ಟಿದ್ದು ನಮ್ಮ ಮಾವ ಇವರಪ್ಪ, ಪ್ರತಿಯೊಂದು ನಾನು ಕಲಿಸ್ಕೊಟ್ರು. ನಾನು ಊರಲ್ಲಿ ಅದನ್ನೇ ಮಾಡ್ತಿದ್ದೆ ಫಿಶ್. ಬಲೆ ನೋಡ್ರಿ, ಭರತ್ BGM ಅವರು ಬಲೆ ಎತ್ತಿ ನೋಡ್ತಾ ಇದ್ದಾರೆ. ಏನಾದ್ರು ಫಿಶ್ ಕಿಶ್ ಇದೆಯಾ? ಜಿಲೇಬಿ, ಓ ಜಿಲೇಬಿ 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 ಇದೆ, ಜಿಲೇಬಿ ಜಿಲೇಬಿ ಇದೆ ನೋಡ್ರಿ, ಭಾರಿ ದಪ್ಪ ಫಿಶ್ ತವಾ ಫ್ರೈ, ಇದೇ ಫೇಮಸ್ ತವಾ ಫ್ರೈಗೆ ಇದೇ ಮೀನ ನಾವು ಯೂಸ್ ಮಾಡೋದು, ಜಿಲೇಬಿ ಇದ್ರ ಹೆಸರು. ಇದು ಮಣಿ ಬಲೆ ಅಂತಾರೆ, ಮಣಿ ಬಲೆ ಅಂದ್ರೇನು, ಸಾದಾ ಬಲೆ ಅಂದ್ರೇನು, ಫ್ರೆಶ್ ಜೀರೋ ಬಲೆ ಅಂದ್ರೇನು, ಸೆಕೆಂಡ್ ಜೀರೋ ಬಲೆ ಅಂದ್ರೇನು, ಪ್ರತಿಯೊಂದರ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಕಣ್ಗಳು ನೋಡಿ ಹೆಂಗಿದೆ ಬಲೆದು. ಈ ಥರ ಬೇಟೆ ಆದರೆ ಆಗಲ್ಲ, ನಮ್ಮ ಕಡಲ ರೈತನ ಕಷ್ಟ ಯಾರೂ ಕೇಳೋರಿಲ್ಲ. ಯಾಕೆ ಅಂತ ಅಂದರೆ ಈಗ ಮಳೆ ಇಲ್ಲ, ನೀರಿಲ್ಲ, ಮೀನಿಲ್ಲ. ಸೊ ನೆಕ್ಸ್ಟ್ ವರ್ಷ ಲೈಸೆನ್ಸ್ ತೊಗೊಳಕ್ಕೆ ಹೆದರ್ಕೋತಾರೆ. ಪ್ರತಿ ವರ್ಷ ಲೈಸೆನ್ಸ್ ಇರುತ್ತೆ, ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಪ್ರತಿಯೊಬ್ಬರೂ ಲೈಸೆನ್ಸ್ ತೊಗೋಬೇಕು. ನೋಡೋಣ, ಭರತ್ BGM ಅವರು ಬಲೆ ಚೆಕ್ ಮಾಡ್ತಾ ಇದ್ದಾರೆ. ನೋಡ್ರಿ ಇನ್ನೊಂದು ಜಿಲೇಬಿ ಸಿಕ್ತು, ಕಲ್ಲು ಕಲ್ಲು, ಓ ಕಲ್ಲು, ಮೀನು ಅನ್ಕೊಂಡ್ವಿ ಆದರೆ ಇದು ಕಲ್ಲು. ಇಲ್ಲೊಂದು ಜಿಲೇಬಿ ಇದೆ, ಜಿಲೇಬಿ ಸಿಕ್ತು, ಜಿಲೇಬಿ ಸಿಕ್ತು. ಯಾವುದು 85 point ಜಿಲೇಬಿ ಇದು, ತುಂಬ ಚಿಕ್ಕದು, 85 point ಅಂದರೆ ಇಷ್ಟೇ, ಮೂರೇ ಬಿಟ್ಟು, ಮೂರೇ ಬಿಟ್ಟು, ಮೂರೇ ಬಿಟ್ಟಗಳ ಜಿಲೇಬಿ. ಹಂಗೆ ಏರ್ಕೋ ಬರತ್, ನಮಗೇನಿದು ಯೂಸ್ ಇಲ್ಲ ಮತ್ತೆ, ಹಾಗೆ ಈಗ ಹಿಂಗೆ ಇಡ್ಕೋ ಇಲ್ಲಿ ನೋಡು, ತೋರಿಸಿ ಮೀನನ್ನು ಕೆರೆಗೆ ಚೆಲ್ಲೋಣ. ಓಕೆ, ನಾನು ತೆಪ್ಪ ಹೊಡಿಯೋದು ತೋರಿಸ್ತೀನಿ ರೀ ನೋಡಿ. ಈಗ ಪ್ರಶಾಂತ್ ಅವರು ತೆಪ್ಪ ಹೊಡಿತಿದ್ದಾರೆ ನೋಡಿ, ಯಾವ ಥರ ಹೊಡ್ಕೊಂಡು ಹೋಗ್ತಿದ್ದಾರೆ. ಈಗ ಪ್ರಶಾಂತ್ ಅವರು ಮೀನು ಇದೆಯಾ ಇಲ್ವಾ ಅಂತ ಒಂದು ಬಲೆ ಹತ್ರ ಹೋಗ್ತಿದೆ. ಈಗ ಪ್ರಶಾಂತ್ ಅವರು ಮೀನು ನೋಡ್ತಿದ್ದಾರೆ, ಮೀನು ಸಿಗುತ್ತಾ ಇಲ್ವಾ ಅಂತ ಚೆಕ್ಕಿಂಗ್ ಮಾಡ್ತಾವ್ರೆ. ಓಕೆ ನೋಡೋಣ, ಸಿಗುತ್ತಾ, ಓ ಸಿಗುತ್ತಾ ಸಿಗಲ್ವಾ, ಪ್ರಶಾಂತ್ ಅವರು ಚೆಕ್ಕಿಂಗ್ ಮಾಡ್ತಾವ್ರೆ. ಮಾಡಿ 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 ಇಲ್ಲ ಅಂತಿದೆ ಗುರು, ನಡಿ ಗುರು, ಮುಂದೆ ನೋಡು ಗುರು ಇರುತ್ತೆ ನೋಡಿ. ಪಾಪ ಏನು ಕಷ್ಟಪಡ್ತಿದ್ದಾನೆ ಇವನು, ನೋಡಿ ಗಾಳಿ ಬರೋದಕ್ಕೆ ಅವನೇ ಒಂದು ಕಡೆ ಹೋಗ್ತಾವನೆ, ಇವನೇ ಒಂದು ಕಡೆ ಹೋಗ್ತಾವನೆ. ಆದರೂ ತುಂಬ ದೂರ ಹೋಗ್ತಿದ್ದಾನೆ, ಇನ್ನೂ ಒಂದು ಮೀನು ಸಿಕ್ಕಿಲ್ಲ. ಸಮಾಧಾನ ಇರಬೇಕು, ಬಲೆ ಇದೆ, ಬಲೆ ಬಲೆ ಮೇಲೆ ಬಲೆ ಇದೆ ನಮ್ಮಲ್ಲಿ, ಒಂದು ಡೈಲಾಗ್ ಇದೆ, ಬಲೆ ಮೇಲೆ ಬಲೆ ಬಿಟ್ರೆ ನಿಮ್ಮ ಬಲೆ ಅವರು ಮುಟ್ಟಂಗಿಲ್ಲ, ನಮ್ಮ ಬಲೆ ಅವರು ಮುಟ್ಟಂಗಿಲ್ಲ. ಏನು ಇಲ್ಲ, ಏನು ಬಿಡಲಿಲ್ಲ,
ಇದೆ ಇಲ್ಲೊಂದು ದಪ್ಪ ಮೀನಿದೆ, ತೋರ್ಸಿನ್ 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 ದಪ್ಪ ಮೀನಿದೆ. ಓ ನೋಡಿ 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 ಎಷ್ಟು ದಪ್ಪ ಮೀನು ಹಿಡಿದಿದ್ದಾನೆ ಪ್ರಶಾಂತ್ ಅಂತ. ಇಂತೂ ಕೊನೆಗೂ ಫೈನಲಿ ಪ್ರಶಾಂತ್ ಅವರು ಒಂದು ಮೀನು ಹಿಡಿದ್ಬಿಟ್ರು. ಈಗ ಹಿಡ್ಕೊಂಡು ಬಾಯಿ ಹತ್ರ ಫುಲ್ಲು, ಇದು ಇದಕ್ಕಿಂತ ಸ್ವಲ್ಪ ದಪ್ಪ ಇದೆ, ಇದು ದಪ್ಪಕಣ್ಣು ನೋಡ್ರಿ. ಮೀನ್ ನಾನು ಹಿಡಿದ್ಬಿಟ್ಟೆ. ಫೈನಲಿ ಪ್ರಶಾಂತ್ ಅವರು ಒಂದು ಜಿಲೇಬಿಯನ್ನು ಹಿಡಿದ್ಬಿಟ್ರು. ಇವತ್ತು ಫುಲ್ ತವಾ ಫ್ರೈ ಮಾಡ್ಕೊಂಡು ತಿಂದ್ಬಿಡ್ತಾರೆ ಇವತ್ತು. ಇವಾಗ ಮೀನ್ ಯಾವ ರೀತಿ ಮಾಡೋದು, ಮೀನ್ ಯಾವ ರೀತಿ ಕ್ಲೀನ್ ಮಾಡೋದು ಅಂತ. ಬಟ್ ಇಲ್ಲಿ ಖಂಡಿತ ಆದಷ್ಟು ಬೇಗ ಸದ್ಯದಲ್ಲೇ ನಾವೆಲ್ಲ ತವಾ ಫ್ರೈ ಮಾಡ್ತೇವೆ ಖಂಡಿತ. ನಿಮ್ಗೆಲ್ಲರಿಗೂ ನಮ್ಮ ರುಚಿಯನ್ನು ಪಕ್ಕ ತಲುಪಿಸುತ್ತೇವೆ. ಈಗ ಪ್ರಶಾಂತ್ ಅವ್ರು ಮತ್ತೆ ಮೀನು ಸಿಗುತ್ತಾ ಸಿಗಲ್ವ ಅಂತ ಚೆಕ್ಕಿಂಗ್ ಮಾಡ್ತಾವ್ರೆ. ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿಗೆ ಬನ್ನಿ, ಒಂದ್ ನಿಮಿಷ ಇರ್ರಿ, ಹೊಟ್ಟಿ ಫುಲ್ ಅರ್ಧ ಇದೆ ನೋಡಿ ಫ್ರೆಂಡ್ಸ್. ಮತ್ತೆ ಪ್ರಶಾಂತ್ ಅವರು ಮತ್ತೆ ಬಿಸಿಲು ಜಾಸ್ತಿ ನನ್ನ ಕೆಲ ಆಗ್ತಿಲ್ಲ ಅಂತ ಮತ್ತೆ ನಾವು ಕಡಲ ತೀರಕ್ಕೆ ಹೋಗ್ತಿದ್ದೇವೆ. ಎಷ್ಟೇ ಬಿಸಿಲಾದ್ರೂ ನಾವು ಆದ್ದರಿಂದ ಮೀನು ಹಿಡಿಲೇಬೇಕು ಅಂತ ಪರಿಸ್ಥಿತಿ. ಯಾಕೆಂದ್ರೆ ನಾವು ಈ ಬಿಸಿಲು ನಮಗೇನು ದೊಡ್ಡದಲ್ಲ, ಇಂಥ ಬಿಸಿಲಲ್ಲಿ ನಾವು ತುಂಬ ಕಷ್ಟಪಟ್ಟಿದ್ರು ಪ್ರಶಾಂತ್ ಅವರು. ಇಲ್ಲೊಂದು ಜಿಲೇಬಿ ಇದೆ, ಪ್ರಶಾಂತ್ ಅವರು ಮೀನು ಹಿಡಿಯೋಕ್ಕೆ ಹೋಗ್ತಿದ್ದಾರೆ. ಓ ಪ್ರಶಾಂತ್ ಅವರೇ ನೋಡ್ರಿ ನೋಡ್ರಿ, ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ. ದೊಡ್ಡ ಮೀನು ಹಿಡಿದು ಬಿಟ್ಟಿದ್ದೀರಾ, ಹಿಡೀರಿ ಹಿಡೀರಿ. ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ಮೀನು ಹೇಗೆ ಬಿಡಿಸೋದು ಅಂತ. ನೋಡ್ಕೊಳ್ಬೇಕು ಮುಳ್ಳು ಇದು ಹೊಡೆಯುತ್ತೆ. ಸೊ ಮೀನು ಬಲೆ ಮೀನು ಹೀಗೆ ಇಟ್ಕೋಬೇಕು, ಬಾಯಿ ಹತ್ರ ಫುಲ್ ಇಲ್ಲಿ ಕಿವಿರ ಹತ್ರ ಎಲ್ಲ ಬಲೆಯನ್ನು ನೀಟಾಗಿ ರಿಮೂವ್ ಮಾಡಿ ನಂತರ ಕೌಟೆ ಒಳಗಡೆ ಕೈ ಹಾಕಿ ಈ ಥರ ಮೀನನ್ನು ರಿಮೂವ್ ಮಾಡಬೇಕು, ಈಸಿಯಾಗಿ ಬರುತ್ತೆ. ಫೈನಲಿ ಎರಡು ಮೀನು ಹಿಡಿದಿದ್ದಾರೆ ಪ್ರಶಾಂತ್ ಅವರು. ತುಂಬ ಖುಷಿಯಾಗುತ್ತೆ ಯಾಕೆಂದರೆ ತುಂಬ ವರ್ಷಗಳೇ ಆಗೋಯ್ತು. ನಾನು ಅಪರೂಪಕ್ಕೆ ಬಂದ ಪ್ರತಿಭೆ, ಎರಡು ಮೀನನ್ನು ಹಿಡಿದು ತುಂಬ ಸಂತೋಷ ಪಟ್ಟಿದ್ದಾರೆ. ತುಂಬ ವರ್ಷ ಆಯಿತು ನಾನು ಮೀನು ಹಿಡಿದು ಯಾಕೆಂದರೆ ಊರಲ್ಲಿ ತುಂಬ ಹಿಡಿದಿದ್ದೆ. ಈಗ ಮತ್ತೆ ಪ್ರಶಾಂತ್ ಅವರು ಮೀನು ಸಿಗುತ್ತಾ ಸಿಗಲ್ವಾ ಅಂತ ಮತ್ತೆ ನೋಡ್ತಿದ್ದಾರೆ. ಓಕೆ ನೋಡೋಣ ಬನ್ನಿ, ನಾವು ಮೀನು ಸಿಗುತ್ತಾ. ಪ್ರಶಾಂತ್ ಅವರು ಇವತ್ತು ಅವರಿಗೆ ಅದೃಷ್ಟ ನೋಡಿ 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 ಅದೃಷ್ಟ ಪ್ರಶಾಂತ್ ಅವರಿಗೆ ಇವತ್ತು ನಾವು ಟೈಗರ್ ಜಿಲೇಬಿ ಅಂತ ಕರಿತೀವಿ. ಓ ಫೈನಲಿ ಒಂದು ದಪ್ಪು ಜಿಲೇಬಿನ ಹಿಡಿದ್ಬಿಟ್ಟಿದ್ದಾರೆ ಪ್ರಶಾಂತ್ ಅವರು. ಇದನ್ನ ನಾವು ಟೈಗರ್ ಜಿಲೇಬಿ ಅಂತ ಕರಿತೀವಿ. ಕೈ ತುಂಬ ಸಿಗುತ್ತೆ ಇದು, ಕೈ ಹೊಡೆದ್ರೆ ಮಾತ್ರ ಮೂರು ದಿನ ಕೈ ಎತ್ತಕ್ಕಾಗಲ್ಲ. ಫೈನಲಿ ಒಂದು ಕೊನೆಗೂ ದಪ್ಪ ಜಿಲೇಬಿನ ಹಿಡಿದ್ಬಿಟ್ಟಿದ್ದಾರೆ. ನೀವು ತವಾ ಫ್ರೈಗೆ ಹೋದ್ರೆ 150 ರೂಪಾಯಿ 200 ರೂಪಾಯಿ ಕೇಳ್ತಾರೆ. ಅದೇ ನೀವು ಬೆಂಗಳೂರಲ್ಲಿ ತಗೋತು ಅಂತಂದ್ರೆ ಇದು ರೇಟು 150 ರಿಂದ 180 ಆಗುತ್ತೆ. ಬಟ್ ಅದೇ ಈ ನಮ್ಮ ಕೆರೆಯಲ್ಲಿ ತಗೋತು ಅಂತಂದ್ರೆ ನಿಮಗೆ 80 ರಿಂದ 100 ರೂಪಾಯಿಗೆಲ್ಲ ಈ ಮೀನು ನಿಮಗೆ ಸಿಗ್ತಾ ಹೋಗುತ್ತೆ ನೋಡ್ರಿ. ಇದು ತವಾ ಫ್ರೈ ಅಲ್ಲಿ ಅಂತೂ ತಿಂತಾರೆ ಅಂತಂದ್ರೆ ನೀವು ಒನ್ ಮೋರ್ ಅಂತೀರಾ. ಈ ಮೀನ್ ನೀವೇನಾದ್ರೂ ತಿನ್ಬಿಡ್ತು ಅಂತಂದ್ರೆ ನಮ್ ರುಚಿಲಿ ಎರಡಲ್ಲ ಮೂರ್ ತಿಂದ್ರು ನೀವು ಇನ್ನೊಂದ್ ಬೇಕು ಇನ್ನೊಂದ್ ಬೇಕು ಅಂತ ಹೇಳ್ತಾ ಇರ್ತೀರಾ. ಫೈನಲಿ 4 ಮೀನ್ ಹಿಡಿದಿದೀವಿ, 1, 2, 3, 4, 5 ಮೀನ್ ಹಿಡಿದಿದೀವಿ ನಾವು ಇವತ್ತು. ಇವಾಗ ಮತ್ತೆ ಪ್ರಶಾಂತ್ ಅವರು ನೀವು ಮನೇಲೇ ಮಾಡ್ಕೊಂಡು ತಿನ್ಬೋದು, ಅಲ್ಲಿ ಟೇಸ್ಟಿಂಗ್ ಆಗ್ತಾರೆ ಕಲರ್ ಆಗ್ತಾರೆ ಅನ್ನೋದು ಬೇಡ, ಮನೇಲೆ ಆರಾಮಾಗಿ ಮಸಾಲ ಮಾಡ್ಕೊಂಡು ತಿನ್ಬೋದು. ನಿಮಗೆ ಮಸಾಲೆ ಎಲ್ಲ ಹೇಳ್ಕೊಡ್ತೀವಿ. ದಿ ಫೇಮಸ್ ಫಿಶ್ ದೇಶಲ್ಲಿ ಫಿಶ್ ತವಾ ಫ್ರೈ, ಅದ್ರದ್ದು ಮಸಾಲೆ ಹೇಗಿರುತ್ತೆ ಅಂತ, ಗ್ರೀನ್ ಮಸಾಲೆ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀವಿ. ಓ ನಮ್ಮೂರಲ್ಲಿ ಹಬ್ಬ ಪಟಾಕಿ ಹೊಡಿತಾ ಇದ್ದಾರೆ, ಈಗ ಮತ್ತೆ ಹೋಗೋಣ. ನಾವಿಲ್ಲಿ ಮೀನ್ ನೋಡಕ್ ಬಂದಿದ್ದೀವಿ, ಮೀನ್ ಹಿಡಿತಾ ಇದ್ದೀವಿ. ಹಬ್ಬಕ್ಕೆ ಈಗ ಮನೆಗೆ ಮೀನ್ ಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಮೀನ್ ಬೇಕೇ ಈಗ. ಮತ್ತೆ ನಾನು ಅಲ್ಲಿ ಬಂದಿದ್ದೆ ತವಾ ಫ್ರೈ ಮಾಡೋಣ ಅಂತ ಬೆಂಗಳೂರಿಗೆ, ಬಟ್ ಅಲ್ಲಿ ತವಾ ಫ್ರೀ ಕಾರಣ ಅಂತ ಕಾರಣದಿಂದ ಈಗ ಮತ್ತೆ ಅದನ್ನು ಮುಂದೂಡಲಾಗಿದೆ. ಮತ್ತೆ ಆದಷ್ಟು ಬೇಗ ಪ್ರಯತ್ನ ಪಡುತ್ತೇವೆ. ನನ್ನ ಆದಷ್ಟು ಬೇಗ ಭರತ್ ಅವ್ರು ಏನಾದರೂ ನನ್ನ ಜೊತೆ ಜಾಯ್ನ್ ಆದರೆ ಇಬ್ಬರು ಸೇರಿಕೊಂಡು ಒಂದು ದೇಶಲ್ಲಿ ಫಿಶ್ ಲ್ಯಾಂಡು ಬೆಂಗಳೂರಲ್ಲಿ ಮಾಡೇ ಮಾಡ್ತೀವಿ ಖಂಡಿತ. ಇದಂತೂ ಕಟ್ಟಿದ ತಬ್ಬುತ್ತಿ. ಓ ಇನ್ನೊಂದು ಪ್ರಶಾಂತ್ ಅವರು ಮಾತಾಡ್ತಾನೆ, ಇನ್ನೊಂದು ಮೀನು ಹಿಡಿದಿದ್ದಾರೆ. ಓ ಪ್ರಶಾಂತ್ ಇವತ್ತು ಫುಲ್ ಬಾಡೋಟ, ಇವತ್ತು ಫುಲ್ ಫಿಶ್ ಚೌಬ್ರಿ. ಫೈನಲಿ ಫೈನಲಿ ಪ್ರಶಾಂತ್ ಅವರು ಮೀನ್ ಹಿಡಿದಿದ್ದಾರೆ. ಓ ಪ್ರಶಾಂತ್ಗೆ ಇವತ್ತು ತಿಂದದ್ಕೇನೆ ಇನ್ನೊಂದು ಅನ್ಬೇಕು ಇವತ್ತು. ಒನ್ ಮೋರ್ ಮತ್ತೆ ಮೀನು ಸಿಗುತ್ತಾ ಸಿಗಲ್ವಂತ ಪ್ರಶಾಂತ್ ಅವರು ಒಂದೇ ಪ್ರಯತ್ನದಿಂದ ಕಷ್ಟಪಡುತ್ತಿದ್ದಾರೆ. ಮೀನ್ ಸಿಗುತ್ತಾ 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 ನೋಡ್ತಿದ್ದಾರೆ ಪ್ರಶಾಂತ್ ಅವರು. ನೋಡೋಣ ನೋಡೋಣ ಮತ್ತೆ ಏನಾದ್ರೂ ಸಿಗುತ್ತಾ ಅಂತ. ಏನ್ ಗುರು ಮೀನು ಹಿಂಗಾಡ್ತಿದೆ ಬಿಸಿಲಿಗೆ, ಬಿಸಿಲಿಗೆ ಹತ್ಕೊಂಡು ಮೀನು ಬಿಸಿಗೆಲ್ಲ ಪಾಪ ಮ್ಯಾಕ್ ಬರ್ತಾವೆ ಅವು. ಓ ಕಡೆ ಇದು ಬಲೆ ಎಂಡ್ ಆಗಿದೆ, ನಾವು ಈಗ ಬಲೆ ಮುಳಿಕೊಳ್ಳಿ ಅಂತ ಈ ತರ ನಾವು ಕಲ್ಲಾಕ್ತಿವಿ. ಫೈನಲ್ ಆಗಿ ಫೈನಲಿ ನಾವು ಬಲೆ ಬಿಡ್ಬೇಕಾದ್ರೆ ಸ್ಟಾರ್ಟಿಂಗು
ಕಲ್ಲು ಹಾಕ್ಬಿಟ್ಟೆ ಮುಂದೆ ಹೋಗೋದು. ಇಲ್ಲಿ ಹಾಕೋತು ಅಂತಂದ್ರೆ ನಾವು ಸ್ಟ್ರೈಟ್ ಒಂದೇ ಅಲ್ಲಿ ಟವರ್ ಕಾಣಿಸಿದಿಲ್ಲ ಅಲ್ಲಿ ಗಂಟ ಹೋಗ್ತೀವಿ. ಈಗ ಮತ್ತೆ ನಾವು ಬಲೆನ ಸರಿ ಮಾಡಿದ್ದೀವಿ. ಈ ಬಲೆ ನಮ್ದಂತೂ ಅಲ್ಲ, ಆದ್ರೂ ನಾವು ಮೀನ್ ಹಿಡಿಯಕ್ಕೆ ಬಂದಿದ್ದೀವಿ. ಫೋಟೋದಲ್ಲಿ ತೋರಿಸಿದ್ವಲ್ಲ ಅವ್ರದೇ ಬಲೆ ಇದು, ಆದ್ರೂ ಅವ್ರಿಗೆ ಗೊತ್ತಿಲ್ಲ ನಾವು ಬಂದು ಮೀನ್ ಬೀಚ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಫೈನಲಿ ಅವ್ರ ಬಲೆಯಲ್ಲಿಯೂ ಕೂಡ ಮೀನ್ ಕದ್ಬಿಟ್ಟು ಗೊತ್ತಾ ಸಿಗಲ್ವಾ, ಮೇ ಬಿ ಅಲ್ಲಿ ಹೋಗೋಷ್ಟು ಒಂದಾದ್ರೂ ಸಿಗಬಹುದು ಅನ್ನೋ ನೋಡೋಣ. ವೇಟ್ ಅಂಡ್ ವಾಚ್, ನೋಡ್ತಾ ಇರಿ ನೋಡ್ತಾ ಇರಿ ಪ್ರಶಾಂತ್. ಹಿಂಗೆ ಈ ಕಡೆ ಲಾಸ್ಟಿಂದ ಆ ಕಡೆ ಲಾಸ್ಟ್ವರೆಗೆ ಮಿನಿಮಮ್ ಇಲ್ಲ ಅಂದ್ರೂ ಒಂದು 60-70 ತೆಪ್ಪ ಒಂದೇ ಟೈಮ್ ಅಟ್ಟೇ ಟೈಮಲ್ಲಿ ಏನು ಮಾಡ್ತಾರೆ, ಅಟ್ಟೇ ಟೈಮಲ್ಲಿ ಎಲ್ಲ ಈ ಕಡೆ ಹಿಂಗೆ ಹೋಗ್ತಾರೆ ಬಲೆ ಬಿಟ್ಕೊಂಡು. ರನ್ನಿಂಗ್ ರೇಸು ನೀವೇನಾರು ಆ ರೇಸಿಂಗ್ ಒಂದು ನಿಮಗೆ ತೋರಿಸ್ಬೇಕು ವೀಡಿಯೋ, ಈಗವಾಗ ತೋರಿಸೋಕ್ಕಲ್ಲ ಮುಂದೆ ತೋರಿಸಿ ತೋರಿಸ್ತೀವಿ ಯಾವ ರೀತಿ ಹೋಗ್ತೀವಿ, ಅಕ್ಕಪಕ್ಕ ಪೈಪೋಟಿ ಯಾವ ರೀತಿ ಇರುತ್ತೆ ನೋಡಿ. 60 ಜನಕ್ಕೂ ಈ ಥರ ಸಾಲಾಗಿ ನಿಂತ್ಕೊಂಡಿರ್ತಾರೆ ಎಲ್ಲರಿಗೂ, 60 ಜನಕ್ಕೂ ಈ ಕೆರೆಯಲ್ಲಿ ಮೀನು ಹಿಡಿತಾರೆ. 60 ಜನ ಕುಟುಂಬಗಳು ಇಲ್ಲಿ ಅವರ ಹೊಟ್ಟೆ ಪಾಡಿಗೆ ಕಷ್ಟವನ್ನು ಪಡೆದುಕೊಂಡು ಅವರ ಫ್ಯಾಮಿಲಿಯನ್ನು ತುಂಬ ಖುಷಿಯಾಗಿ ಇಟ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಇದೊಂದು ಮೀನೊಂದು ಹಿಡಿದ್ಬಿಟ್ರೆ ಯಾವುದೇ ಕೆಲ್ಸಕ್ಕೆ ಹೋಗಲ್ಲ, ಯಾವುದೇ ಗೌರ್ಮೆಂಟ್ ಕೆಲಸ ಇಲ್ಲ ಅಂತ ಏನಕ್ಕೆ ಹೋಗಲ್ಲ. ಇದೇ ಇವರಿಗೆ ಗೌರ್ಮೆಂಟ್ ಕೆಲಸ, ಇವ್ರು ಎಷ್ಟು ದುಡಿತಾರೆ ಅವರಿಗೆ ದುಡ್ಡು. ತುಂಬ ಖುಷಿಯಾಯಿತು ಯಾಕೆಂದ್ರೆ ನಮ್ಮ ಸ್ಪೀಕರ್ ನಮ್ಮದು ಮೈಕ್ ಒಂದು ಕಳೆದೋಗಿದೆ. ಓ ಇವತ್ತು ಇವರ ಮುದ್ದಿನ ತಮ್ಮ ಪ್ರಮೋದ್ ಅವರು ಬರ್ತಿದ್ದಾರೆ, ಅವರ ಜೊತೆ ಅವರ ಜನ್ಮದಾತೆ ಪುಷ್ಪಮ್ಮ ಅವರು ಕೂಡ ಬರ್ತಿದ್ದಾರೆ. ಬಡದಿ ಬರಬೇಕಾದ್ರೆ ಹೇಳಿ ಕಳಿಸಿದ್ಲು ಮೈಕ್ ಹುಷಾರು ಅಂತ. ಫೈನಲಿ ಪ್ರಶಾಂತ್ ಮೈಕು ಕಳ್ಕೊಂಡಿದ್ದಾನೆ. ಫೈನಲಿ ಇವತ್ತು ಪ್ರಶಾಂತ್ ಅವರ ಮಮ್ಮಿ ಬರ್ತಿದ್ದಾರೆ, ಅವರು ನನಗೆ ಅತ್ತೆ ಆಗಬೇಕು. ನಮ್ಮ ಅತ್ತೆ ಇವತ್ತು ಬರ್ತಿದ್ದಾರೆ, 1 ಗಂಟೆಗೆ ಬರ್ತೀನಂತ ಹೇಳವ್ರೆ ಬರ್ತಾರೆ ಬರ್ತಾರೆ ಹೇಳವ್ರೆ. ನಾವಿವಾಗ ಸಾಕು ಇವಾಗ ಹೋಗೋಣ ಮನೆಗೆ, ಮನೆಗೆ ಹೋಗಲ್ಲ ಇವಾಗ ದೇವಸ್ಥಾನದ ಹತ್ರ ಹೋಗ್ಬೇಕು ಫಸ್ಟು. ಈಗ ಪ್ರಶಾಂತ್ ಅವರು ಮೈಕ್ನ ಕಳ್ಕೊಂಡಿದ್ದಾರೆ, ಮೈಕ್ ಎಲ್ಲಿದೆ ಅಂತ ಹುಡುಕ್ಬೇಕು. ಇವಾಗ ಮೈಕ್ ನೀರೊಳಗೆ ಎಲ್ಲಿ ಸಿಗುತ್ತೆ ನೋಡೋಣ, ಮೈಕು ನೀರೊಳಗೆ ಇರುತ್ತಾ ಇಲ್ಲ ತೆಪ್ಪದೊಳಗೆ ಇರುತ್ತಾ ಇಲ್ಲ ಕಡಲ ಅಂಚಲಿ ಇರುತ್ತಾ, ಬನ್ನಿ ನೋಡೋಣ. ನಮ್ಮ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.